ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗೋಬಿ ಮಂಚೂರಿಯನ್ನು ಮನೇಲೆ ಮಾಡಿದ್ದೆ. ನಾನು ಹೇಗೆ ಮನೇಲೆ ಮಾಡಿದ್ದೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹಾಗೆಯೇ ನಾನು ಸೇಮ್ ಕ್ವಾಂಟಿಟಿಯಲ್ಲಿ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ ಚಿಲ್ಲಿ, ಟರ್ಮರಿಕ್, ಗರಂ ಮಸಾಲ, ಕೊತ್ತಂಬರಿ ಹುಡಿ ನಾನು ಡಿಸ್ಪ್ಲೇ ಮಾಡಿರ್ತೇನೆ ನಿಮಗೆ. ಓಕೆ, ಈ ಥರ ಮೈದಾ ಹಿಟ್ಟು ಮತ್ತು ನೀವು ಕಾರ್ನ್ಫ್ಲೋರ್ ಸೇಮ್ ಕ್ವಾಂಟಿಟಿ ಹಾಕಬೇಕು. ಹಾಗೆ ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಎಷ್ಟು ತೊಗೊಳ್ತೀರಾ ಗೋಬಿ ಅದರ ಮೇಲೆ ಡಿಪೆಂಡ್, ಆ ಥರ ನೀವು ಬ್ಯಾಟರ್ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ನೀರಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಓಕೆ, ಇದು ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಹಾಗೆ ನಾನು ಬಿಸಿ ಆದಮೇಲೆ ಈ ಥರ ಒಂದೊಂದಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿ. ಬೇಗ ಬೇಯುತ್ತೆ. ನಾನು ಇದನ್ನು ಮೊದಲೇ ಬೇಯಿಸ್ಕೊಂಡೆಲ್ಲ ಏನು ಮಾಡಲಿಲ್ಲ ಗೋಬಿಯನ್ನು. ಈ ಥರ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ. ಓಕೆ, ಒಂದು ಬಿಸಿನೀರಲ್ಲಿ ವಾಶ್ ಮಾಡಿದ್ದೀನಿ ಅಷ್ಟೇ ಗೋಬಿಯನ್ನು. ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಈ ಥರ ಮಾಡ್ತೀನಿ. ಹಾಗೆ ನಾನೊಂದು ಸಾಸ್ ರೆಡಿ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ಫಸ್ಟು ಕಾರ್ನ್ಫ್ಲೋರನ್ನು ಕಾರ್ನ್ಫ್ಲೋರಿಗೆ ನೀರು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ. ಹಾಗೆ ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕಿದಮೇಲೆ ಫ್ಲೇಮ್ ಹೈಯಲ್ಲಿರಲಿ, ಆವಾಗ ನೀವು ಬೆಳ್ಳುಳ್ಳಿ ಹಾಕಿ ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡಿ ಬೆಳ್ಳುಳ್ಳಿಯನ್ನು ಹಾಕಿ ಸೇರಿಸ್ಕೊಳ್ಳಿ. ಹಾಗೆ ಶುಂಠಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ಳಿ. ನೀವು ಗ್ರೀನ್ ಚಿಲ್ಲಿ ಇದೆಯಲ್ಲ, ಹಸಿಮೆಣಸಿನಕಾಯಿ, ಅದು ಸೇರಿಸ್ಕೊಳ್ಬೋದು. ಹಾಗೆ ಇದು ಈರುಳ್ಳಿಯನ್ನು ನಾನು ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ನೀವು ಕ್ಯಾಪ್ಸಿಕಮ್ಮು ಅದನ್ನು ಸೇರಿಸ್ಕೊಳ್ಬೋದು. ಓಕೆ, ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ ನಿಮಗೆ, ಇದು ಚೆನ್ನಾಗಿ ಫ್ರೈ ಆಗಿದೆ, ಕಲರ್ ಚೇಂಜ್ ಆಗುತ್ತಲ್ವ. ತುಂಬ ಚೆನ್ನಾಗಿ ಫ್ರೈ ಆದರೆ ನಿಮಗೆ ಗೋಬಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ನೀವು ಸಾಲ್ಟನ್ನು ಸೇರಿಸ್ಕೊಳ್ಳೋದೇನು ಬೇಡ, ಹಾಗೆ ಫ್ರೈ ಮಾಡಿ. ಸಾಲ್ಟ್ ಈಗ ಸೇರಿಸ್ಕೊಳ್ಳೋದು ಬೇಡ, ಮತ್ತೆ ಹೇಳ್ತೇನೆ ನಾನು ಯಾವಾಗ ಸೇರಿಸ್ಕೊಳ್ಬೇಕಂತ. ಫ್ರೈ ಮಾಡಿ ನೋಡಿ, ಫ್ರೈ ಆಗ್ತಾ ಬಂತು. ಇದು ಫ್ರೈ ಆಗ್ತಾ ಇರುವಾದಮೇಲೆ ನಾವಿಲ್ಲಿ ನಾನು ಮೊದಲೇ ಒಂದು ಟೊಮೊಟೊ ಹಣ್ಣು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಮೀಲ್ ಪ್ರಿಪರೇಷನ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವ ಥರ ಮಾಡೋದಂತ. ಹಾಗೆ ಚಿಲ್ಲಿ ಪೇಸ್ಟು ಸಹ ನೋಡಿ, ಇದು ಹಾಕ್ತಾಯಿದ್ದೇನೆ ನೋಡಿ. ಈ ಥರ ಅದೆಲ್ಲ ರೆಡಿ ಮಾಡಿಕೊಂಡು ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಆ ಥರ ಹಾಗೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೇನೆ. ಹಾಗೆ ನಾನಿಲ್ಲಿ ಇದು ಕೆಚಪ್ ಇದೆಯಲ್ಲ, ಅದರಲ್ಲಿ ಸ್ವೀಟ್ ಇರುತ್ತೆ, ಹಾಗೆ ಕೆಚಪ್ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ, ಟೊಮೊಟೊ ಕೆಚಪ್. ಹಾಗೆ ಸೋಯಾ ಸಾಸು, ಸೋಯಾ ಸಾಸ್ ಹಾಕಿಬಿಟ್ಟು ಕೆಚಪ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಹುಳಿ ಮತ್ತು ಸಿಹಿ ಯಾವ ಥರ ಬೇಕು ಆ ಥರ ನೋಡಿ. ಸೋಯಾ ಸಾಸು ಮತ್ತು ಚಿಲ್ಲಿ ಪೇಸ್ಟು ಅಥವಾ ಟೊಮೊಟೊ ಕೆಚಪ್ ಆಗಲಿ ನೋಡ್ಕೊಂಡು ಮಿಕ್ಸ್ ಮಾಡಿ. ಹಾಗೆ ಸಾಲ್ಟನ್ನು ಸೇರಿಸಿ, ಈಗ ಸಾಲ್ಟನ್ನು ಸೇರಿಸಿ ಎಷ್ಟು ಬೇಕಷ್ಟು ನೋಡಿಕೊಂಡು, ಮತ್ತು ನೀವು ಈ ಸೋಯಾ ಸಾಸನ್ನು ಸೇರಿಸ್ಕೊಳ್ಬೋದು. ಈಗ ನೀವು ಅದನ್ನು ನೀವು ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಬೇಕಾಗುತ್ತೆ. ಗೋಬಿಯನ್ನು ಹಾಕೋ ಮುಂಚೆ, ಇದು ಕಾರ್ನ್ಫ್ಲೋರ್ ಇದೆಯಲ್ವ, ಅದನ್ನು ಹಾಕೋ ಮುಂಚೆ ನೋಡ್ಕೊಳ್ಳಿ ಎಲ್ಲ ಸರಿಯಾಗಿ ಇದೆ ಅಂತ. ಮತ್ತು ಕಾರ್ನ್ಫ್ಲೋರ್ ಇದು ವಾಟರ್ ಇತ್ತಲ್ಲ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ನಾನು ನೋಡ್ಕೊಂಡು ಹಾಕ್ತಾಯಿದ್ದೀನಿ ಯಾವ ಥಿಕ್ನೆಸ್ ಎಷ್ಟು ಬೇಕು ಅಂತ, ಅಷ್ಟು ಹಾಕ್ತಿದ್ದೀನಿ ಅಷ್ಟೇ, ಎಲ್ಲನೂ ಸೇರಿಸ್ಕೊಳ್ತಾ ಇಲ್ಲ. ನೀವು ಬೇಕಾದ್ರೆ ಅದನ್ನು ಉಳಿದದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಮಾಡ್ಕೊಳ್ಬೋದು, ಏನು ಹಾಳಾಗೋದಿಲ್ಲ. ಮತ್ತು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಓಕೆ, ನಾನು ಗೋಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದರೆ ತುಂಬ ರುಚಿಯಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೇ, ನೋಡೋಕ್ಕೇ ಬಾಯಿ ನೀರು ಬರುತ್ತಲ್ಲ. ನೀವು ಮನೇಲೆ ಟ್ರೈ ಮಾಡಿ, ತುಂಬ ಈಸಿ ಇದೆ ಅಲ್ವಾ. ನಾನು ಆದಷ್ಟು ಈಸಿ ಮೆಥಡಲ್ಲಿ ನಿಮಗೆ ಗೋಬಿ ಮಂಚೂರಿ ಹೇಗೆ ಮಾಡೋದಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಓಕೆ, ಹಾಗೆ ನೈಟ್ ಸಂಜೆ ಆಗಿತ್ತು. ತುಂಬ ನಾನು ಈ ವೆದರ್ ನೋಡಿಬಿಟ್ಟೆ ಗೋಬಿ ಮಂಚೂರಿ ಮಾಡಿದೆ. ತುಂಬ ಚೆನ್ನಾಗಿತ್ತು ವೆದರ್, ಮಳೆ ಬಂದು ಹೋಗಿತ್ತು ಅಂದರೆ ಕೂಲ್ ಆಗಿತ್ತು ವೆದರ್. ಹಾಗೆ ಗೋಬಿ ಮಂಚೂರಿದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡೋ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನಷ್ಟು ವಿಡಿಯೋ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.